ಬಂಡ್ರಿದ್ದಾರೆ. ನಾನು ಸವಾಲನ್ನು ಕೂಡ ಹಾಕಿದ್ದೇನೆ ಮುಖ್ಯಮಂತ್ರಿಗಳನ್ನ. ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪಾಪ ಭ್ರಷ್ಟಾಚಾರನೇ ಮಾಡಿಲ್ಲ, ಭ್ರಷ್ಟಾಚಾರ ರಹಿತ, ಭ್ರಷ್ಟಾಚಾರದ ಕಳಂಕವೇ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಆದರೆ ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನ ಮೂಡಾ ಹಗರಣದಲ್ಲಿ ಅವರ ಕುಟುಂಬವೇ ಅಥವಾ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅವರು ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ, ಈಸ್ ಆರೋಪಿ ನಂಬರ್ ಒನ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾಗಿ ಒಬ್ಬ ಆರೋಪ ಮುಖ್ಯಮಂತ್ರಿಗಳು ತಮ್ಮ ಕೊನೆ ದಿನಗಳನ್ನು ಎಣಿಸ್ತಾ ಇದ್ದಾರೆ. ಈಸ್ ಕೌಂಟಿಂಗ್ ಇಸ್ ಡೇಸ್ ಆಸ್ ಅ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಹಾಗೆ ಕೆಲವೇ ದಿನಗಳು ಮಾತ್ರ ಉಳಿದಿರ್ತಕ್ಕಂಥದ್ದು. ನೂರಕ್ಕೆ ನೂರು ಬರೆದಿಟ್ಕೊಳ್ಳಿ, ಬೆಳಗಾವಿಯ ಅಧಿವೇಶನ ಇದು ಕೊನೆ, ಮುಖ್ಯಮಂತ್ರಿಗಳ ಕೊನೆ ಅಧಿವೇಶನ ಬೆಳಗಾವಿನಲ್ಲಿ ಅದು ಚೀಫ್ ಮಿನಿಸ್ಟರ್ ಅವರು ಅಟೆಂಡ್ ಆಗ್ತಕ್ಕಂಥದ್ದು, ಇದು ಮಾತ್ರ ಸತ್ಯ.